ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಈ ತಲೆಬರಹದ ಅಡಿಯಲ್ಲಿ ಸವಿವರವಾಗಿ ಉಲ್ಲೇಖಿಸಲ್ಪಟ್ಟ ಅಂಶಗಳೆಂದರೆ ಸುಗ್ಗಿಯ ಕಾಲಾನುಕ್ರಮವಾದ ಸ್ಥಳ ಅದರ ಉದ್ದೇಶ ಮತ್ತು ಮಹಾಪ್ರಾಧಾನ್ಯತೆ ಕಾಲ ಪ್ರವಾದನೆಗಳ ತೇಜ ಕೇಂದ್ರ ಸಬ್ಬತ್ತಿಗಾಗಿ ಸಿದ್ಧತೆಗಳು ಪ್ರವಾದನೀಯ ಸಾಕ್ಷ್ಯದ ಒಗ್ಗೂಡುವಿಕೆಯ ಮಹತ್ವ ಕರ್ತನ ಪ್ರತ್ಯಕ್ಷತೆ ಸಮಂಜಸವಾದ ಆಕ್ಷೇಪಣೆಗಳಿಗೆ ಉತ್ತರಿಸಲಾಗಿದೆ ನಮ್ಮ ಕರ್ತನ ಸಂತೋಷ ಪ್ರವೇಶ ಸುಗ್ಗಿಯ ಕಾಲ ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ ಮತ್ತಾಯ 13:39 ಶ್ರದ್ಧೆಯುಳ್ಳ ವಿದ್ಯಾರ್ಥಿಯು ಯುಗದ ಸಮಾಪ್ತಿ ಎಂದು ನಿಶ್ಚಯಿಸಿರುವಂತಹ ಕಾಲವನ್ನು ಸೂಕ್ತವಾಗಿ ಹೆಸರಿಸಲಾಗಿದೆಯೋ ಎಂಬುದನ್ನು ಗಮನಿಸುತ್ತಾನೆ ಯಾಕೆಂದರೆ ಅದರಲ್ಲಿ ಸುವಾರ್ತ ಯುಗವು ಮುಕ್ತಾಯಗೊಳ್ಳುವುದು ಮಾತ್ರವಲ್ಲದೆ ಈ ಯುಗದ ಕೊನೆಗಾಣುವಿಕೆ ಸಂಬಂಧಿಸಿದ ಎಲ್ಲ ಪ್ರವಾದನೆಗಳು ಅವುಗಳ ಕೈಗೂಡುವಿಕೆಗಳನ್ನು ತಲುಪುತ್ತವೆ ಅದೇ ವರ್ಗದ ಓದುಗರರು ಆ 115 ವರ್ಷಗಳ ಕಡೆಯ 40 ವರ್ಷಗಳನ್ನು ಅಂದರೆ 1874 1914 ಅಂತ್ಯಕಾಲ ಅಥವಾ ಸುಗ್ಗಿಯ ಕಾಲ ಎಂದು ಕರೆಯುತ್ತಾರೆಂಬುದನ್ನು ಗಮನಿಸಿರುತ್ತಾರೆ ಈ ಸಂಕ್ಷಿಪ್ತ ಅವಧಿಯು ಸಮಗ್ರ ಯುಗದಲ್ಲಿ ಅನೇಕ ಮಹತ್ವ ಘಟನೆಗಳುಳ್ಳ ಕಾಲವಾಗಿದೆ ಯಾಕೆಂದರೆ ಅದರಲ್ಲಿ ಯುಗದ ಎಲ್ಲ ಫಲಗಳನ್ನು ಶೇಖರಿಸಿಕೊಳ್ಳಬೇಕು ಮತ್ತು ಅವುಗಳ ನಿರ್ವಹಣೆ ಮಾಡಬೇಕು ಮತ್ತು ಅದರ ಹೊಲ ಅಂದರೆ ಈ ಲೋಕ ಮತ್ತಾಯ 13:38 ವನ್ನು ಸ್ವಚ್ಛಗೊಳಿಸಬೇಕು ಉಳಬೇಕು ಅದನ್ನು ಬೇರೊಂದು ಬಿತ್ತನೆಗೆ ಸಿದ್ಧಪಡಿಸಬೇಕು ಮತ್ತು ಅದರ ಕೊಯ್ಲಿನ ಕಾಲ ಹೀಗೆ ಇದು ಸಹಸ್ರಮಾನ ಯುಗವಾಗಿದೆ ಈ ಸುಗ್ಗಿ ಕಾಲದ ಅತಿ ಮಹತ್ವದ ಘಟನೆಗಳು ಅತಿ ವಿರಳವಾಗಿ ಅಂದಾಜಿಸಲಾಗಿದೆ ಆದಾಗ್ಯೂ ಅಂಗೀಕೃತವಲ್ಲದ ಪಾರುಪತ್ಯಗಳು ತಮಗೆ ನೇಮಕವಾದ ಕಾರ್ಯವನ್ನು ನೆರವೇರಿಸುವವರಾದರೂ ಅದರ ಪ್ರಾಬಲ್ಯವು ಈ ಲೋಕದವರಿಗೆ ಅರಿವಿಲ್ಲ ನಿಜವಾಗಿಯೂ ಇದು ಕ್ರೈಸ್ತ ಸಭೆಯ ಸುಗ್ಗಿಯೇ ಹೊರತು ಸಮಸ್ತ ಲೋಕದ ಸುಗ್ಗಿ ಅಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಅದು ಮಹಮ್ಮದೀಯರ ಮೇಲಾಗಲಿ ಬ್ರಾಹ್ಮಣರ ಮೇಲಾಗಲಿ ಬೌದ್ಧ ಮತ್ತು ಇನ್ನಿತರ ಯಾವುದೇ ಧರ್ಮಗಳ ಮೇಲಾಗಲಿ ಯಾವುದೇ ಪರಿಣಾಮವನ್ನೂ ಬೀರುವುದಿಲ್ಲ ಆದರೆ ಕೇವಲ ನಿಜವಾದ ಕ್ರೈಸ್ತ ಸಭೆಯ ಮೇಲೆ ಮಾತ್ರ ಹೀಗಾಗಿ ಹೆಚ್ಚು ಕಡಿಮೆ ಅದರೊಂದಿಗೆ ಕ್ರೈಸ್ತ ಸಾಮ್ರಾಜ್ಯದೊಂದಿಗೆ ಸಂಯೋಜಿತವಾಗಿದೆ ಆದರೆ ಪ್ರಪಂಚದವರು ಈ ಸಮಗ್ರ ಅವಧಿಯಲ್ಲಿ ಸುಗ್ಗಿಯ ಗುಣಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ಲದೇ ಇರುವಾಗಲೂ ಅದರ ಅಪರೂಪವಾದ ಸಂಗತಿಗಳ ಪರಿಣಾಮವನ್ನು ಕುರಿತು ಭಯದಿಂದಲೂ ಭೀತಿಯಿಂದಲೂ ಕೂಡಿದವರಾಗಿದ್ದಾರೆ ಏಷಾಯ 28:21 ಈಗ ಜೀವಿಸುತ್ತಿರುವ ಪ್ರತಿಷ್ಠೆಗೊಂಡ ಅನುಯಾಯಿಗಳುಳ್ಳ ಕರ್ತನ ಚಿಕ್ಕ ಹಿಂಡು ಹೆಚ್ಚಿನ ಜ್ಞಾನೋದಯದ ಸಂತೋಷವನ್ನು ಅವರ ಪೂರ್ವ ಸೂಚಕರಿಗೆ ಯಾವಾಗಲೂ ಇರದಿದ್ದ ಸೌಕರ್ಯಕ್ಕಿಂತ ಹೆಚ್ಚಾಗಿ ಅನುಭವಿಸುತ್ತಾರೆ ಈ ಅವಧಿಯಲ್ಲಿ ಪ್ರವಾದನಾ ಸಾಕ್ಷ್ಯಗಳ ಎಲ್ಲ ಕಿರಣಗಳು ಒಂದು ಭವ್ಯವಾದ ತೇಜ ಕೇಂದ್ರವನ್ನು ತಲುಪಿ ವಿಶ್ವಾಸಿಗಳ ಕಣ್ಣಲ್ಲಿ ದೇವರ ಯೋಜನೆಯನ್ನು ಅದರ ಅಭಿವೃದ್ಧಿ ಹಿಂದಿನ ಇಂದಿನ ಮತ್ತು ಮುಂದಿನ ಭವಿಷ್ಯಗಳೊಂದಿಗೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಅಂತ್ಯಕಾಲದ ಆರಂಭ ಕ್ರಿಸ್ತಶಕ 1799 ದೇವರು ತನ್ನ ಪ್ರತಿಷ್ಠಿತ ಪವಿತ್ರ ಜನರನ್ನು ಆತನ ಪವಿತ್ರಾಲಯವನ್ನು ಈ 40 ವರ್ಷಗಳಲ್ಲಿ ಆತನು ಉದ್ದೇಶಿಸಿರುವ ಸುಗ್ಗಿಯ ಮಹಾ ಆಶೀರ್ವಾದಗಳನ್ನು ಸುರಿಸುವಂತೆ ಸಿದ್ಧಪಡಿಸುತ್ತಾ ಇದ್ದಾನೆ ಈ ಆಶೀರ್ವಾದಗಳು ಅವರನ್ನು ಕ್ರಿಸ್ತನೊಂದಿಗೆ ಮತ್ತು ಆತನ ವಧುವಾಗಿ ಆತನೊಂದಿಗೆ ಪೂರ್ಣ ಸಂತೋಷದೊಡನೆ ಜೊತೆ ಬಾಧ್ಯಸ್ಥರನ್ನಾಗಿ ಸಿದ್ಧತೆ ಮಾಡುವ ಉದ್ದೇಶವನ್ನು ಹೊಂದಿದೆ
ಗೊತ್ತುಪಡಿಸಿದ ಕಾಲ ಎಂಬುದರಿಂದ ಆಯ್ದು ತೆಗೆದುಕೊಂಡ 1260 ದಿನಗಳ ಅಂತ್ಯವಾದ ಕ್ರಿಸ್ತಶಕ 1799ರಲ್ಲಿ ಸಭೆಯ ಮಹಾಪೀಡಕನಾದ ಅಧರ್ಮ ಸ್ವರೂಪನ ಶಕ್ತಿಯು ಮುರಿಯಲ್ಪಟ್ಟಿತು ಮತ್ತು ಆತನ ರಾಜ್ಯವನ್ನು ತೆಗೆದುಕೊಳ್ಳಲಾಯಿತು. ತನ್ನ ಬಲವಾದ ಕೈಗಳ ಒಂದೇ ಪೆಟ್ಟಿನಿಂದ ದೇವರು ಅಲ್ಲಿ ಚಿಯೋನಿನ ನಿರ್ಬಂಧಗಳನ್ನು ತೊಡೆದುಹಾಕಿದನು ಮತ್ತು ಪೀಡಿತರನ್ನು ಮುಕ್ತರನ್ನಾಗಿ ಮಾಡಿದನು ಎಂಬುವಂಥದ್ದೇ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.